ಶ್ರೀಮನ್ನಾರಾಯಣ ನಾರಾಯಣ ಹರಿ ಹರಿ ಪ್ರಜೀವ ಶಂತಂ ನವನೀತ ಚೌರಂ ಗೋಪಾಂಗನಾನಾಂ ಚದುಕೂಲ ಚೌರಂ ಅನೇಕ ಜನ್ಮಾರ್ಜಿತ ಪಾಪ ಚೌರಂ ಚೌರಾಗ್ರಗಣ್ಯಂ ಪುರುಷಂ ನಮಾಮಿ. ಪ್ರಿಯ ದರ್ಶಕೋ, ಆಜ್ ಹಮ್ ಆಪ್ಕೆ ಲಿಯೆ ಲೇಕರ್ ಆಯೆ ಹೈ ಶುಕ್ರ ಕಿ ಮಹಾದಶಾ ಮೇ ಸಭಿ ಗ್ರಹೋ ಕಿ ಅಂತರ್ದಶಾ ಕ್ಯಾ ಫಲ ಹೋತಾ ಹೈ ಹರ್ ವ್ಯಕ್ತಿ ಕೆ ಉಪರ್ ದಶಾಯೆ ಅಂತರ್ದಶಾಯೆ ಆತಿ ರಹತಿ ಹೈ ಜಿಸ್ಮೇ ಶುಕ್ರ ಕ್ಯಾ ಫಲ ದೇಂಗೆ ಔರ್ ಉನ್ಕಿ ಅಂತರ್ದಶಾಯೆ ಕ್ಯಾ ಫಲ ದೇಂಗೆ. ಜನಪತ್ರಿ ಮೇ ಅಗರ್ ಶುಕ್ರ ಉಚ್ಚ ಕೆ ಸ್ವಗೃಹಿ ಯಾ ಮಿತ್ರ ಕೆ ಗೃಹ ಬೈಠೆ ಹೈ ತೋ ಶುಕ್ರ ಕಿ ಮಹಾದಶಾ 20 ಸಾಲ ಕಿ ಹೋತಿ ಹೈ ಇಸ್ಮೇ ಸಭಿ ಮನೋಕಾಮನಾಯೆ ಪೂರಿ ಹೋ ಜಾತಿ ಹೈ ಇಸ್ಮೇ ಲಕ್ಷ್ಮೀ ಕಿ ವಿಶೇಷ ಕೃಪಾ ಹೋತಿ ಹೈ ಭೋಗ ಕೆ ಜಿತನೆ ಸಾಧನ ಹೈ ಸಬ್ ಆಪ್ಕೋ ಪ್ರಾಪ್ತ ಹೋತೆ ಹೈ. ಶುಕ್ರ ಅಗರ್ ಖರಾಬ್ ಹೈ ತೋ ದಾಂಪತ್ಯ ಜೀವನ ಕೆ ಲಿಯೆ ದಿಕ್ಕತ್ ರಹತಾ ಹೈ ಇಸ್ಮೇ ಪತ್ ಪತ್ನಿ ಸೆ ಆಪಸ್ ಮೇ ಮನ್ಮುಟಾವ್ ಔರ್ ಹರ್ ಪ್ರಕಾರ ಸೆ ದಿಕ್ಕತ್ ಆನೆ ಕಿ ಸಂಭಾವನಾ ಬನ್ ಸಕ್ತಿ ಹೈ ಔರ್ ಋಣ ಕಿ ಅಧಿಕತಾ ಹೋ ಜಾಯೆಗಿ ಅಗರ್ ಶುಕ್ರ ಖರಾಬ್ ಹೈ ತೋ. ಹಮ್ ಆಪ್ಕೋ ಬತಾತೆ ಹೈ ಶುಕ್ರ ಕಿ ದಶಾ ಮೇ ಅಗರ್ ಶುಕ್ರ ಕಿ ಹಿ ಅಂತರ್ಸಾ ಚಲ್ ರಹಿ ಹೋ ತೋ ಕ್ಯಾ ಫಲ ಹೋಗಾ. ಇಸ್ಮೇ ಸ್ತ್ರೀ ಸೆ ವಿಶೇಷ ಲಾಭ ಹೋತಾ ಹೈ ಇಸ್ಮೇ ಭೂಮಿ ಭವನ್ ವಾಹನ್ ಔರ್ ಜಿತನೆ ಆಪ್ಕೋ ಲಕ್ಸರಿ ಸುವಿಧಾಯೆ ಹೈ ಸಬ್ ಶುಕ್ರ ಕಿ ದಶಾ ಮೇ ಶುಕ್ರ ಕಿ ಅಂತರ್ಸಾ ಮೇ ಮಿಲ್ ಜಾತಿ ಹೈ. ಸಯ್ಯಾ ಸ್ತ್ರೀ ಧನ ವಸ್ತ್ರಾದಿ ಧರ್ಮಾದಿ ಸುಖ ಸಂಪದ ರಿಪುನಾಸಂ ಯಶೋ ಲಾಭಂ ಶುಕ್ರೇ ಶುಕ್ರ ದಶಾಂತರೆ. ಪ್ರಿಯ ದರ್ಶಕೋ, ಇಸ್ಮೇ ಆಪ್ಕೋ ಶತ್ರು ಪರ್ ವಿಜಯ ಮಿಲ್ತಿ ಹೈ, ಆಪ್ಕೋ ಹರ್ ಪ್ರಕಾರ ಸೆ ಲಾಭ ಹೋತಾ ಹೈ, ಶತ್ರು ಪರ್ ವಿಜಯ ಔರ್ ಮನೋಕಾಮನಾ ಪೂರಿ ಹೋತಿ ಹೈ. ಅಬ್ ಹಮ್ ಆಪ್ಕೋ ಬತಾತೆ ಹೈ ಶುಕ್ರ ಕಿ ಮಹಾದಶಾ ಮೇ ಸೂರ್ಯ ಕಾ ಅಂತರ್ ಚಲ್ ರಹಾ ಹೋ ತೋ ಕ್ಯಾ ಫಲ ಹೋಗಾ. ಸೂರ್ಯ ಕಿ ಅಂತರ್ಸಾ ಅಗರ್ ಸೂರ್ಯ ಅಚ್ಛಿ ಸ್ಥಿತಿ ಮೇ ಹೈ ತೋ ಆಪ್ಕೋ ರಾಜ ಕ್ಷೇತ್ರ ಸೆ ಲಾಭ ಹೋಗಾ. ಅಗರ್ ಸೂರ್ಯ ಖರಾಬ್ ಹೈ ತೋ ಇಸ್ಮೇ ಸಿರ್ ಮೇ ದರ್ದ್ ಪೇಟ್ ಮೇ ದರ್ದ್ ಔರ್ ನೇತ್ರ ಮೇ ಪರೇಶಾನಿ ಕೆ ಯೋಗ ಬನ್ ಜಾತೆ ಹೈ. ಇಸ್ಮೇ ವ್ಯವಸಾಯ ಹಾನಿ ರಾಜ ಪಕ್ಷ ಸೆ ಆಪ್ಕೋ ನುಕ್ಸಾನ್ ಹೋ ಸಕತೆ ಹೈ. ಅಬ್ ಹಮ್ ಆಪ್ಕೋ ಬತಾತೆ ಹೈ ಶುಕ್ರ ಕಿ ಮಹಾದಶಾ ಮೇ ಚಂದ್ರಮಾ ಕಾ ಅಂತರ್ ಅಗರ್ ಚಲ್ ರಹಾ ಹೈ ತೋ ಕ್ಯಾ ಫಲ ಹೋಗಾ. ಅಗರ್ ಇಸ್ಮೇ ಸಿರ್ ಮೇ ಗರ್ಮಿ, ಆಪ್ಕೋ ಗರ್ಮಿ ಬಹುತ್ ಲಗೇಗಿ, ಆಪ್ಕೋ ಸರ್ದಿ ಜಲ್ದಿ ಲಗೇಗಿ, ಗರ್ಮಿ ಜಲ್ದಿ ಲಗೇಗಿ, ಐಸೆ ಮೇ ಆಪ್ಕಿ ಸರ್ ಮೇ ದರ್ದ್ ಹೋಗಾ. ಇಸ್ಮೇ ಭಾರಿಪನ್ ಬಹು ಜಲ್ದಿ ಥಕಾವಟ್ ಲಗ ಜಾಯೆಗಿ ಔರ್ ಕ್ರೋಧ ಕಿ ಅಧಿಕತಾ ಬಹುತ್ ಹೋಗಿ. ಐಸೆ ಮೇ ವ್ಯಕ್ತಿ ಕಾ ಜಿಂದಗಿ ಸಾಧಾರಣ ರಹತಾ ಹೈ, ನ ತೋ ಕಾಫಿ ಉಪರ್ ಜಾತಾ ಹೈ ನ ನೀಚೆ ಜಾತಾ ಹೈ. ಅಗರ್ ಜನಪತ್ರಿ ಮೇ ಚಂದ್ರಮಾ ಅಚ್ಛಿ ಸ್ಥಿತಿ ಮೇ ಹೈ ತೋ ಸಭಿ ಮನೋಕಾಮನಾ ಪೂರಿ ಹೋ ಜಾತಿ ಹೈ. ಅಗರ್ ಚಂದ್ರಮಾ ಖರಾಬ್ ಹೈ ತೋ ಇಸ್ಮೇ ಮಾನಸಿಕ ಔರ್ ಮಾತಾ ಕೋ ಕಷ್ಟ ಹೋತಾ ಹೈ. ಹಮ್ ಆಪ್ಕೋ ಬತಾತೆ ಹೈ ಶುಕ್ರ ಕಿ ಮಹಾದಶಾ ಮೇ ಮಂಗಲ್ ಕಾ ಅಂತ ದಶಾ ಕೈಸಾ ರಹೇಗಾ. ಅಗರ್ ಜನಪತ್ರಿ ಮೇ ಮಂಗಲ್ ಉಚ್ಚ ಕೆ ಸ್ವಗೃಹಿ ಯಾ ಮಿತ್ರ ಕೆ ಗೃಹ ಬೈಠೆ ಹುವೆ ಹೈ ಇಸ್ಮೇ ರಾಜಕೀಯ ಕ್ಷೇತ್ರ ಸೆ ಲಾಭ ಹೋಗಾ, ಪುಲಿಸ್ ಸೇನಾ ಕೃಷಿ ಕ್ಷೇತ್ರೋ ಸೆ ಆಪ್ಕೋ ಲಾಭ ಹೋಗಾ. ಅಗರ್ ಮಂಗಲ್ ಖರಾಬ್ ಹೈ ತೋ ಇಸ್ಮೇ ಪಿತ್ತ ವಿಕಾರ್ ನೇತ್ರ ರೋಗ ರಕ್ತ ರೋಗ ಔರ್ ಸ್ತ್ರೀ ಸೆ ಮಾನಸಿಕ ಕಷ್ಟ ಹೋ ಸಕತೆ ಹೈ. ಇಸ್ಮೇ ಉತ್ಸಾಹ ಕಿ ಕಮಿ. ಅಗರ್ ಮಂಗಲ್ ಪ್ರಬಲ ಹೈ ತೋ ಇಸ್ಮೇ ಹರ್ ಜಗಹ ಸಫಲತಾ ಸತ್ ಪರ್ ವಿಜಯ ಮಿಲ್ತಿ ಹೈ. ಅಬ್ ಹಮ್ ಆಪ್ಕೋ ಬತಾತೆ ಹೈ ಕಿ ಶುಕ್ರ ಕಿ ಮಹಾದಶಾ ಮೇ ರಾಹು ಕಾ ಅಂತರ್ದಶಾ ಕೈಸಾ ರಹೇಗಾ. ಜನಪತ್ರಿ ಮೇ ಅಗರ್ ರಾಹು ಅಚ್ಛಿ ಸ್ಥಿತಿ ಮೇ ಬೈಠೆ ಹೈ ತೋ ಇಸ್ ಅಂತರ್ದಶಾ ಮೇ ಆಪ್ಕೋ ಕಾಲಿ ಔರ್ ನೀಲಿ ವಸ್ತುವೋ ಸೆ ವಿಶೇಷ ಲಾಭ ಹೋಗಾ. ಇಸ್ಮೇ ಬಂಧುವೋ ಸೆ ದ್ವೇಷ ಆಪ್ಸಿ ಕಲಹ ಕಿ ಸಂಭಾವನಾ ಬನ್ ಸಕ್ತಿ ಹೈ. ಆಪ್ಕೋ ಭೂಮಿ ಸೆ ಸಂಬಂಧಿತ ಬಂಧುವೋ ಸೆ ವಿವಾದ ಭೀ ಹೋ ಸಕ್ತಾ ಹೈ. ಇಸ್ಮೇ ಮಿತ್ರೋ ಸೆ ಸಾವಧಾನಿ ಬರ್ತನಿ ಚಾಹಿಯೇ, ಅಪ್ನಾ ಗುಪ್ತ ಬಾತ್ ಕಿಸಿಗೋ ನಹೀ ಬತಾನಾ ಚಾಹಿಯೇ. ಇಸ್ಮೇ ಅಗ್ನಿ ಬಾಧಾ ಕಾ ಭೀ ವಯ ಬನಾ ರಹತಾ ಹೈ. ಅಬ್ ಹಮ್ ಆಪ್ಕೋ ಬತಾತೆ ಹೈ ಶುಕ್ರ ಕಿ ಮಹಾದಶಾ ಮೇ ಗುರು ಕಾ ಅಂತರ್ದಶಾ. ಅಗರ್ ಬೃಹಸ್ಪತಿ ಜನಪತ್ರಿ ಮೇ ಉಚ್ಚ ಕೆ ಸ್ವಗೃಹಿ ಯಾ ಮಿತ್ರ ಕೆ ಗೃಹ ಮೇ ಯಾ ಮಿತ್ರ ಸೆ ದೃಷ್ಟ ಬೈಠೆ ಹುವೆ ಹೈ ತೋ ಶುಕ್ರ ಕಿ ದಶಾ ಮೇ ಗುರು ಕಿ ಅಂತರ್ದಶಾ ಬಹುತ ಅಚ್ಛಾ ಫಲ ದೇತಾ ಹೈ. ಇಸ್ಮೇ ಅನೇಕ ಪ್ರಕಾರ ಸೆ ವಸ್ತ್ರ ಧನ ಆಭೂಷಣ ಕಾ ಲಾಭ ಹೋತಾ ಹೈ. ಇಸ್ಮೇ ಧಾರ್ಮಿಕ ಕ್ರಿಯಾಯೆ ಅನೇಕ ಪ್ರಕಾರ ಸೆ ಪೂಜಾ ಪಾಠ ತೀರ್ಥ ಯಾತ್ರಾಯೆ ವ್ರತ ಬಡೋ ಕಿ ಸೇವಾ ಕರ್ನಾ ಬಹುತ ಅಚ್ಛಾ ಸಮಯ ರಹತಾ ಹೈ. ಇಸ್ಮೇ ಸ್ತ್ರೀ ಔರ್ ಪುತ್ರೋ ಸೆ ವಿಶೇಷ ಲಾಭ ಹೋತಾ ಹೈ. ಇಸ್ಮೇ ವಿವಾಹ ಅಗರ್ ಆಪ್ಕಾ ನಹೀ ಹುವಾ ತೋ ಇಸ್ಮೇ ಬಹುತ ಅಚ್ಛಾ ಸಮಯ ರಹತಾ ಹೈ ವಿವಾಹ ಹೋನೆ ಕಾ. ಇಸ್ಮೇ ವಿವಾಹ ಕೆ ಸಂಭಾವನಾ ಹೈ. ವಿದ್ಯಾ ಮೇ ಅಚ್ಛಿ ಸಫಲತಾ ನೌಕರಿ ಕಾ ಅಚ್ಛಾ ಯೋಗ ಬನ್ತಾ ಹೈ. ಇಸ್ಮೇ ವಿದ್ಯಾ ಮೇ ಮನ್ ಲಗತಾ ಹೈ ಔರ್ ಹರ್ ಪ್ರಕಾರ ಸೆ ಸಫಲತಾ ಮಿಲ್ತಿ ಹೈ. ಅಗರ್ ಬೃಹಸ್ಪತಿ ಖರಾಬ್ ಹೈ ತೋ ಆಪ್ಕೋ ಪೇಟ್ ಸೆ ಸಂಬಂಧಿತ ದಿಕ್ಕತ್ ದೇ ದೇತೆ ಹೈ. ಇನ್ಹೀ ಕಾರ್ಯೋ ಮೇ ಜೋ ಜೋ ಅಚ್ಛಾ ಹೈ ಉನ್ ಕಾರ್ಯೋ ಮೇ ಆಪ್ಕೋ ರೋಡಾಯೆ ಆಯೆಂಗಿ. ಅಬ್ ಹಮ್ ಆಪ್ಕೋ ಬತಾತೆ ಹೈ ಶುಕ್ರ ಕಿ ಮಹಾದಶಾ ಮೇ ಶನಿ ಕಾ ಅಂತರ್. ಬುದ್ಧ ಸ್ತ್ರೀ ಜನ ಸಂಭೋಗಂ ಗೃಹ ಕ್ಷೇತ್ರ ಧನಾಗಮಂ ಶತ್ರು ನಾಶಂ ವಾಪ್ನೋತಿ ಮಂದೆ ಶುಕ್ರ ದಶಾಂತರೆ. ಅಗರ್ ಶುಕ್ರ ಮೇ ಶನಿ ಚಲ್ ರೇ ಹೋ ತೋ ವೃದ್ಧ ಅಪನೆ ಸೆ ಬಡಿ ಸ್ತ್ರೀ ಸೆ ಸಂಪರ್ಕ ಬನ್ ಸಕ್ತಾ ಹೈ. ಇಸ್ಮೇ ಜೋ ಹೈ ಆಪ್ಕೋ ಸಾವಧಾನಿ ಬರ್ತನಿ ಚಾಹಿಯೇ. ಇಸ್ಮೇ
गृह क्षेत्रे धनागम, आपको घर से बाहर से हर क्षेत्रों से धनागम होता है, व्यापार में अच्छी सफलता मिलती है, नौकर चाकरों से आपको लाभ होता है, इसमें स्वास्थ्य अच्छा रहता है और व्यापार से लाभ होता है, हर जगह प्रतिष्ठा बढ़ती है। अब हम आपको बताते हैं कि अगर शुक्र में बुध का अंतर चल रहा है तो क्या फल मिलेगा, इसमें आपको स्त्री से अच्छा सुख मिलेगा। अगर जन्मपत्री में बुध अच्छी स्थिति में है, आपका छठवें आठवें बारहवें में नहीं है, उच्च के हैं, मित्र के गृह में बैठे हुए हैं, तो आप जान लीजिए हर प्रकार से इसमें लाभ होगा। इसमें पुत्र मित्र का सुख, धन वृद्धि, बड़े लोगों से मान प्रतिष्ठा मिलती है, राजकीय क्षेत्रों से सफलता मिलती है। अगर आप कोई बिजनेस इत्यादि करना चाहते हैं तो अच्छी सफलता मिलेगी, विद्या में लाभ होगा और संतान की प्राप्ति होगी। ऐसे में कन्या संतान के योग बनते हैं और स्वास्थ्य और व्यापार में लाभ होता है। अब हम आपको बताते हैं शुक्र की महादशा में केतु का अंतर। इसमें कलहम बंधु नाशम च शत्रु पीड़ा मनोभयम धन छेदम वापनोति केतो शुक्र शांतरे। इसमें बंधुओं से परिवार में कलह की संभावना, स्त्री से भी कलह की संभावना बन सकती है, आपकी स्त्री को शारीरिक पीड़ा होगी। जन्मपत्री में अगर केतु खराब की स्थिति में है तो आपको पेट संबंधी दिक्कत आ सकती है, शत्रुओं से भय बना रहेगा, शत्रु आपका कुछ नुकसान भी कर सकते हैं। इसमें अग्नि से आपको बचना चाहिए। इसमें कुछ धन निरर्थक खर्च होगा, किसी को आप धन दे देंगे तो डूबने का योग बन जाएगा। इसमें ब्याज से संबंधित कार्य इस समय नहीं करना चाहिए, ऐसे में मन स्थिर नहीं रहता। प्रिय दर्शकों, आपको हमारा चैनल अच्छा लगे तो इसको लाइक करें, सब्सक्राइब करें और शेयर करें। इन्हीं शब्दों के साथ हम अपनी वाणी को विराम देते हैं। श्रीमन्नारायण। भूमि, भवन, वाहन, धन संपत्ति, शादी, व्यापार एवं संतान आदि से संबंधित समस्याओं से है परेशान और चाहते हैं उनका संपूर्ण निदान, तो आचार्य पंडित अवधेश द्विवेदी से तुरंत संपर्क करें। हमारे संपर्क सूत्र हैं 8510997810। हमारा ईमेल आईडी है shrimannarayanjyotishsansthan@gmail.com। हमारे यहाँ वैदिक ब्राह्मणों के द्वारा सभी प्रकार के पूजा पाठ, कर्मकांड, यज्ञ अनुष्ठान, विवाह, गृह प्रवेश, काल सर्प दोष व नवग्रहों की पूजा आदि कराई जाती है। हमारे यहाँ सभी प्रकार के यंत्र, राशि रत्न कवच, जन्मपत्री एवं रुद्राक्ष सिद्ध किए जाते हैं। व्यापार में रुकावट, गृह क्लेश, आर्थिक समस्या इत्यादि का समाधान किया जाता है। श्रीमन्नारायण नारायण।